सद्गुनाथ महाराज की जय। गुरुबांधवरे निम्मनेल्ला सुप्रभात वाहिनिगे आदरदिंद स्वागतिसुत्ता इद्दीनि। नावु इदुवरेगे गुरुविन विविध अगाध लीलेगळन्नु नोड्ता बंदिद्दीवि। ಶಿವನನ್ನ ನಿನ್ನ ವರ ಬೇಡ ಅಂತ ಹೇಳಿ ಸಂದೀಪಕ ಕಳಿಸ್ಬಿಟ್ಟ, ಆದರೆ ಅವನ ಕೀರ್ತಿಯನ್ನು ತಿಳಿದು ಸ್ವಯಂ ವಿಷ್ಣು ಧರೆಗೆ ಬಂದಿದ್ದಾನೆ, ಸಂದೀಪಕನನ್ನು ಕರೀತಾ ಇದ್ದಾನೆ। ಸಂದೀಪಕನಿಗೆ ಗುರುವಿನಲ್ಲಿ ಏನು ಕೇಳಬೇಕು, ವಿಷ್ಣುವಿಗೆ ಏನು ಹೇಳಬೇಕು ಅಂತಕ್ಕಂಥದ್ದು, ಆದರೂ ಗುರುವೇ ಪ್ರಥಮ, ಗುರುವೇ ಮುಖ್ಯ, ಯಾಕೆಂದರೆ ಗುರುವಲ್ಲದೆ ಬೇರೆ ಯಾರೂ ಇಲ್ಲ। ಹಾಗಾಗಿ ಬಂದು ವಿಷ್ಣುವಿಗೆ ಕೈ ಮುಗಿದು ಹೇಳ್ತಾನೆ, ಅಪ್ಪ ಬೇಡಪ್ಪ ನಿನ್ನ ವರ ಬೇಡ, ಸಹಸ್ರಾರು ಜನ ತಪಸ್ ಮಾಡ್ತಿದ್ದಾರೆ, ಅವ್ರ ಕಡೆಗೆ ಸ್ವಲ್ಪ ಗಮನ ಕೊಡಪ್ಪ, ನೀನು ದಾತಾರ ಅಂತಕ್ಕಂಥ ಹೆಸರು ತಗೊಂಡಿರೋದು ಸಾರ್ಥಕವಾಗತ್ತೆ, ನನಗೆ ಗುರು ಸೇವೆಗೆ ಬಿಟ್ಟುಬಿಡುವು, ನನ್ನನ್ನು ನೀನು ತೊಂದರೆ ಮಾಡಬೇಡ ಅಂಥೇಳಿ ವಿಷ್ಣುವಿಗೆ ಕೈ ಮುಗಿದು ಕೇಳ್ಕೊತಾನೆ। ಆದರೆ ವಿಷ್ಣು ಪ್ರಭುಗಳು ಹೇಳ್ತಾರೆ, ಇಲ್ಲ ಸಂದೀಪಕ, ನಾನು ನಿರ್ಧಾರ ಮಾಡಿದ ಮೇಲೆ ಮುಗಿದೋಯ್ತು, ನಿನ್ನ ಇಂತಹ ಅಗಾಧ ಸೇವೆ, ಜಗತ್ತಿಗೆ ವಿಶೇಷವಾಗಿರ್ತಕ್ಕಂಥ ಗುರು ಸೇವೆಯನ್ನು ನೋಡಿ ನಾನು ನಿನಗೆ ವರ ಕೊಡಲೇಬೇಕು, ನಾನು ವರ ಕೊಡದೆ ಹೋಗೋದಿಲ್ಲ ಅಂಥೇಳಿ ಅವನ ಮನೆಯ ಮುಂದೆ ನಿಂತಾಗ, ಹಾಗಾದ್ರೆ ನೀವು ವರ ಕೊಡಲೇಬೇಕು ಅಂತಿದ್ದೆ, ಪ್ರಭು ನಾನು ನನ್ನ ಗುರುವಿನ ಭಕ್ತಿಯಲ್ಲಿ ಪರಿಪೂರ್ಣವಾಗಿ ನಿರಂತರವಾಗಿ ನನ್ನ ಮನಸ್ಸು ಚಂಚಲವಾಗದೆ ಅಚಲವಾಗಿರಲಿ ಅನ್ನೋ ಒಂದು ವರವನ್ನು ಮಾತ್ರ ಕೊಡು, ಭಕ್ತಿ ಇನ್ನೇನು ಬೇಡ ನನಗೆ ಅಂತ ಕೇಳಿದಾಗ, ತಥಾಸ್ತು ವರವನ್ನು ನಿನಗೆ ಅನುಗ್ರಹಿಸಿದ್ದೇನೆ ಅಂಥೇಳಿ ವಿಷ್ಣು ಅಲ್ಲಿಂದ ಅಂತರ್ಧಾನ ಆಗ್ತಾನೆ। ಸಂದೀಪಕ ಗುರುವನ್ನು ನೋಡೋಕ್ಕೆ, ಗುರುವಿನ ಸೇವೆಯನ್ನು ಮಾಡೋಕ್ಕೆ ಒಳಗಡೆ ಬರ್ತಾನೆ, ಅಲ್ಲಿ ನೋಡಿದರೆ ಸದ್ಗುರು ನಗನಗತಾ ನಿಂತಿದ್ದಾನೆ। ಬಾ ಮಗನೇ, ಎಷ್ಟು ತ್ರಾಸ ಕೊಟ್ಟನಪ್ಪ ನಿನಗೆ, ನನ್ನ ಸೇವೆಯಲ್ಲಿ ನೀನು ಎಷ್ಟು ಬಳಲದೆ ಎಷ್ಟು ಏಟನ್ನು ಕೊಟ್ಟೆ, ಭಾಳ ನಿನಗೆ ನೋವಾಗಿರ್ಬೇಕಲ್ಲ, ವಿಷ್ಣು ಬಂದಳಪ್ಪ ಏನು ಕೇಳಿದೆ ನೀನು ಅವನಲ್ಲಿ, ಏನು ವರವನ್ನು ಬೇಡಿದೆಯಪ್ಪ ಅಂತ ಕೇಳಿದಾಗ ಆತ ವಿನಯವಂತನಾಗಿ ಗುರುವಿಗೆ ಕೈ ಮುಗಿದು ಆತನ ಪಾದದ ಮೇಲೆ ಬಿದ್ದು ಹೇಳ್ತಾನೆ, ಏನು ಕೇಳಲಿಲ್ಲ ಗುರುವೇ, ನಿರಂತರ ಗುರು ಸೇವೆ ಮಾಡುವ ಮನ ನನ್ನಲ್ಲಿ ಶಾಶ್ವತವಾಗಿರಲಿ ಅಂತ ಅಷ್ಟೇ ಕೇಳಿದ್ದು। ಸದ್ಗುರುವಿನ ಕಣ್ಣಲ್ಲಿ ಆನಂದಾಶ್ರು ಹರಿತಾ ಇದೆ, ಕೂಡಲೇ ಕೆಳಗೆ ದೀರ್ಘದಂಡ ನಮಸ್ಕಾರ ಮಾಡಿದಂತಹ ಶಿಷ್ಯನನ್ನು ಎತ್ತಿ ಬಿಗದಪ್ಪಿ, ಧನ್ಯೋಸ್ಮಿ, ಇಂತಹ ಶಿಷ್ಯನನ್ನು ಪಡೆದು ನಾನು ಧನ್ಯನಾದೆ, ನಿಜವಾಗಿ ನಿನಗೆ ಎಲ್ಲವನ್ನೂ ಧಾರೆ ಎರೆದಿದ್ದೇನಪ್ಪ, ನಿನ್ನ ಗುರು ಸೇವೆಗೆ ನಾನು ಮೆಚ್ಚಿದ್ದೇನೆ ಅಂಥೇಳಿ ಸದ್ಗುರು ಹೇಳಿದಾಗ ಗುರುವನ್ನು ನೋಡ್ತಾನೆ, ಗುರುವಿನ ಮೈಯಲ್ಲಿ ಯಾವ ಖಾಯಿಲೆಯೂ ಇಲ್ಲ, ಯಾವ ರಕ್ತಪೂಸಿತ ಗಾಯಗಳೂ ಇಲ್ಲ, ಯಾವ ಕುಷ್ಠವೂ ಇಲ್ಲ, ಸುವರ್ಣ ಪ್ರಭವಾಗಿರ್ತಕ್ಕಂತಹ ಆ ಗುರುವಿನ ದೇದೀಪ್ಯಮಾನವಾದ ಶರೀರವನ್ನು ನೋಡಿ ಈತ ಕಣ್ತುಂಬಿ ಗುರುವನ್ನು ಧ್ಯಾನಸ್ಥಾನ ನಿಂತಿದ್ದಾನೆ। ಆ ಸಂದರ್ಭದಲ್ಲಿ ಕಾಶಿಯ ವಿಶ್ವೇಶ್ವರ ಸ್ವತಃ ಬಂದು ಇವರಿಗೆ ದರ್ಶನ ಕೊಟ್ಟು ಇವರನ್ನು ಆಶೀರ್ವದಿಸ್ತಾನೆ। ಈ ಘಟನೆಯನ್ನು ಬ್ರಹ್ಮ ಕಲಿಗೆ ಹೇಳ್ತಾ, ಮಗನೇ ಗುರುವಿನ ಆಧಿಕ್ಯತೆ ಎಷ್ಟು, ತ್ರಿಮೂರ್ತಿಗಳನ್ನು ಮೀರಿದಂತಹ ಶಕ್ತಿ ಗುರುವಿಗಿದೆ ಅನ್ನೋದು ಈಗಾದರೂ ನಿನಗೆ ಅರ್ಥವಾಯ್ತೇನಪ್ಪ, ಹಾಗಾಗಿ ನೀನು ಕಲಿಯುಗದಲ್ಲಿ ಗುರುಭಕ್ತರನ್ನು ಮುಟ್ಟಬೇಡ, ಗೋಸೇವೆಯನ್ನು ಮಾಡಿರ್ತಕ್ಕಂಥವ್ರ ಹತ್ರ ಹೋಗಬೇಡ, ಧರ್ಮಬದ್ಧವಾಗಿ ನಡೀತಕ್ಕಂತಹ ಪರಮಾತ್ಮನ ಸೇವೆ ಮಾಡ್ತಕ್ಕಂತಹ ತಂದೆ ತಾಯಿಗಳ ಸೇವೆ ಮಾಡ್ತಕ್ಕಂಥವ್ರನ್ನು ನೀನು ಯಾವತ್ತೂ ಮುಟ್ಟಬಾರ್ದು ಅಂಥೇಳಿ ಕಲಿಯುಗದ ಒಂದು ಜನಗಳನ್ನು ಉದ್ಧಾರ ಮಾಡೋದಕ್ಕೋಸ್ಕರ ಗುರು ಈ ರೀತಿ ಬಂದಿದ್ದಾನೆ, ಗುರುವಿನ ಕಾರುಣ್ಯದಿಂದ ಕಲಿಯಿಂದ ನಾವು ದೂರವಿರೋದಕ್ಕೆ ಸಾಧ್ಯವಾಗತ್ತೆ ಅನ್ನೋದನ್ನು ಗುರುಚರಿತ್ರೆಯ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ತಾ, ಸದ್ಭಕ್ತರೇ ಮುಂದಿನ ಸಂಚಿಕೆಯಲ್ಲಿ ಗುರುವಿನ ಇನ್ನೂ ಅಗಾಧ ಲೀಲೆಗಳು ಸಾಗರೋಪಾದಿಯಲ್ಲಿರ್ತಕ್ಕಂಥ ಲೀಲೆಗಳನ್ನು ನಾವು ನೋಡೋಣ। ಧನ್ಯವಾದಗಳು।